ಯಾರು ನಡೆಸಿರುವುದು ಎಂದು ರಾಜ್ಯಸಭೆ ಆಯ್ಕೆಯಾಗಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡಬೇಕು. ನಾವು ಅವ್ರನ್ನ ಮಾಡಿದಾಗ ಮಾತ್ರನೇ ನಮಗ್ ಸಮಾಧಾನ. ಇವತ್ತು ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನ ಪಡ್ಕೊಂಡು ಪಾಕಿಸ್ತಾನ ಪರ ಘೋಷಣೆಗಳನ್ನ ಕೂತರಂದ್ರೆ ಇವರಿಗೆ ಈ ಸರ್ಕಾರದ ಎಷ್ಟು ಸಪೋರ್ಟ್ ಇರ್ಬೋದು. ಅದಕ್ಕೋಸ್ಕರ ಬಂಧುಗಳೇ, ನಾವೆಲ್ಲ ಪ್ರತಿ ಮನೆ ಮನೆಯಲ್ಲಿ ಈ ದೇಶದ ಪರವಾಗಿ ಹಲವಾರು ಮುಸ್ಲಿಂಸರು ಇದ್ದಾರೆ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತ ಪ್ರತಿಯೊಬ್ಬರು ಹಿಂದೂ ಇರ್ಬೋದು, ಕ್ರೈಸ್ತ ಇರ್ಬೋದು, ಮುಸಲ್ಮಾನ ಇರ್ಬೋದು, ಈ ದೇಶದ ಪರವಾಗಿದ್ದಾರೆ. ನಮ್ಮ ಜೊತೆಯಲ್ಲಿ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ. ಆದ್ರೆ ಅವ್ರು ಯಾರೇ ಮಾಡೋ ಇದರಿಂದ ಇವರೆಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಅವ್ರ ವಿರುದ್ಧವಾಗಿ ಅವರಿಗೂ ಹೋರಾಟ ಮಾಡಬೇಕು. ಇವತ್ತು ಅವ್ರ ತಲವಾರನ್ನು ಹಾಕೊಂಡು ನಾವೇ ಶ್ರೇಷ್ಠ, ಯಾರು ನಮ್ ವಿರುದ್ಧ ಬರ್ತಾರೆ ಅವ್ರ ರಕ್ತ ತೆಗೆಯಕ್ಕೆ ನಾವು ಕಾತರದಿಂದ ಕಾಯ್ತಾ ಇದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅದ್ರಲ್ಲಿ ಬರೀತಾರೆ. ಅದನ್ನ ನೋಡ್ಕೊಂಡು ಈ ಸರ್ಕಾರದವರು ಸುಮ್ಮನೆ ಇರ್ತಾರೆ ಅಂದ್ರೆ ನಾಚಿಕೆ ಅಧ್ಯಕ್ಷ ಸಿದ್ದರಾಮಯ್ಯಗೆ ಮತ್ತೆ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಭಯೋತ್ಪಾದಕರಿಗೆ ಹೇಳಿ ಇವರು ಓಟ್ ಹಾಕ್ಸ್ಕೊಂಡು ಗೆದ್ದಿದ್ದ ಆಮೇಲೆ ಕೇಸ್ ಖುಲಾಸೆ ಮಾಡಿಲ್ಲ, ನಮ್ಮ ಮಕ್ಕಳು ಜೈಲಲ್ಲ ಅವ್ರೆ ಅಂತ ಹೇಳಿ ಆ ಹೆಣ್ಮಕ್ಳು ಹೋರಾಟಕ್ಕೆ ಬಂದಿರ್ತಕ್ಕಂಥ ಒಂದು ಮಾಧ್ಯಮದಲ್ಲಿ ನೀವು ನೋಡಿದಿರಿ. ಯಾಕೆ ಕೇಳಿದ್ರು ಇವ್ರು ನಮ್ ಕೇಸ್ ವಾಪಸ್ ತಗೋತೀನಿ ಅಂತ ಹೇಳಿ ಚುನಾವಣೆಗೆ ಬಂದು ಇವತ್ತು ವಾಪಸ್ ತಗೋಬೇಕು. ಇಲ್ಲಾಂದ್ರೆ ಹೋರಾಟ ಮಾಡ್ತಾ ಇದ್ರು. ನಾವೇ ನೀವು ಮನೆ ಹುಡ್ಕೊಂಡ್ ಹೋಗಿದ್ರು, ನಮ್ ಮನೆ ಹುಡ್ಕೊಂಡ್ ಬಂದು ಇವ್ರು ಹೇಳಿದ್ರು ಅಂತ ಹೇಳಿ ಹೇಳಿ ಆ ಹೆಣ್ಮಕ್ಳು ಹೇಳಿದ್ರು. ಯಾ ಹೆಣ್ಮಕ್ಳು ರಾತ್ರಿ ಒಂದ್ ಗಂಟೆನ ಕೊತ್ತಿರಿ ಸತ್ತಾಗ ಮರಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ ಅವರು. ಹಂಗಿರ್ತಕ್ಕಂತ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಖುಲಾಸೆ ಮಾಡ್ತೀನಿ ಅಂತ ಹೇಳಿದಾಗ ಈ ಭಯೋತ್ಪಾದಕರು ಹೇಳಿದರೆ ಈ ದೇಶದಲ್ಲೇ ಇದ್ದು ದೇಶದ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ರೆಕ್ಕೆ ಪುಕ್ಕ ಬಂದ್ಬಿಡುತ್ತೆ ಅವ್ರಿಗೆ. ಏ ಸಿದ್ದರಾಮಯ್ಯ ಕಾಣಿದ್ದಾರೆ ನಮ್ಮ ಪರವಾಗಿ, ಡಿ ಕೆ ಶಿವಕುಮಾರ್ ನಮ್ ಬ್ರದರ್ಸ್ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ಗೆ ನಾಚಿಕೆ ಮಾನ ಮರೆಯೋದಿಲ್ಲ ನಿಮ್ಗೆ. ನಾವು ಇಲ್ಲಿ ಇರ್ತಕ್ಕಂಥವ್ರು ಈ ದೇಶದಲ್ಲಿ ನಿಮ್ಗೆ ಪ್ರಾಣ ಪ್ರಾಣ ಕೊಡೋದು ಭಾರತೀಯರು, ನಾವು ನಿಮ್ ಬ್ರದರ್ಸ್, ಭಯೋತ್ಪಾದಕರಲ್ಲ ನಿಮ್ ಬ್ರದರ್ಸ್. ನೀವು ಅವತ್ತು ಬ್ರದರ್ಸ್ ಅಂತ ಹೇಳಿದಕ್ಕೆ ಇವತ್ತು ನಮ್ಮ ಬೆಂಗಳೂರಲ್ಲಿ ರಾಮೇಶ್ವರಂ ಕೆಫೆ, ನಮ್ಮ ಟೇಕಲ್ಲು ಕೋಲಾರ ಜಿಲ್ಲೆ ಬಾಲೂರ್ ತಾಲೂಕು ಟೇಕಲ್ಲು ಒಬ್ಬರು ಉಡ್ಗೇಡಲ್ಲಿ ಗ್ರಾಮದ ರಾಘವೇಂದ್ರ ಅವರು ಮಾಲೀಕರು ರಾಮೇಶ್ವರಂ ಕೆಫೆ ಅಲ್ಲಿ ಹೋಗಿ ಬಾಂಬಿಡಂತ ಕೆಲಸನ ಮಾಡಿರ್ತಕ್ಕಂಥದ್ದು ನೀವು ಬ್ರದರ್ಸ್ ಅಂತ ಹೇಳಿದ್ದಕ್ಕೆ. ಇದರಿಂದ ನಿಮ್ ಕುಮ್ಮಾಕಿದೆ. ಇವತ್ತು ನೀವು ವೋಟ್ ಬ್ಯಾಂಕ್ಗೋಸ್ಕರ ಈ ದೇಶದ ಆಸ್ತಿಯನ್ನ ಈ ರಾಜ್ಯದ ಆಸ್ತಿಯನ್ನ 10,000 ಕೋಟಿ ನಿಮ್ಗೆ ಭಾಗ ಕೊಡ್ತೀನಿ ಅಂತ ಹೇಳಿರ್ತಕ್ಕಂತ ಸಿದ್ದರಾಮಯ್ಯವರು ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಹೇಳಿರ್ತಕ್ಕಂತ ಸಂದರ್ಭದಲ್ಲಿ ನೀವು ಓಲೈಕೆ ರಾಜಕಾರಣ ಏನು ಮಾಡ್ತಾ ಇದ್ರಿ? ಇದನ್ನ ನಿಮ್ಮ ಯೋಗ್ಯತೆಗೆ 60 ವರ್ಷ ನೀವು ರಾಜಕಾರಣ ಮಾಡಿದ್ರಿ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರಿ, ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ರಿ. 74 ವರ್ಷ ಬೇಕಾಯ್ತು ನಿಮ್ಗೆ ಕಾಶ್ಮೀರದಲ್ಲಿ ಭಾರತ ಧ್ವಜ ಹಾಕೋದಕ್ಕೆ. ಅವಾಗಲೂ ಕೇಳಿದ್ರು ಕೆಲವರು ಪಾಕಿಸ್ತಾನಿ ಏಜೆಂಟ್ಗಳು ಯಾಕೆ ಹಾಕ್ಬೇಕಂತ. ಏನ್ ನಿಮ್ಮ ಅಪ್ಪಂದ ಅದು? ಅವ್ರು ಯಾರೇ ಹೇಳ್ತಾರೆ ನಮ್ ತಾಸಂದ ಅಂತ. ಮೈಸೂರು ಮಹಾರಾಜರಿಗೆ ಏನಾದ್ರು ಜನ್ಮ ಕೊಟ್ಟಿದ್ರ? ಅಧಿಕಾರಿಗಳಾಗಿರ್ತೀರಿ, ಅಧಿಕಾರಿಗಳಾಗಿ ರಿಟೈರ್ ಆಗ್ತೀರಿ. ನಗರಸಭೆ ಆಸ್ತಿ ಅದು ಮೈಸೂರು ಮಹಾರಾಜರು ಈ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ರೈತರಿಗೆ ಟೈಮ್ ಗೊತ್ತಾಗ್ಲಿ ಇದಾಗ್ಲಿ ಓಡಾಡಂತ ರೈತರಿಗೆ ಅಂತ ಹೇಳಿ ಆ ಕ್ಲಾತ್ ಅವ್ರನ್ನ ಹಾಕಿರ್ತಕ್ಕಂಥವ್ರು. ಅದೇ ನಿಮ್ ತಾತ ಹಾಕಿದ್ದ 800 ವರ್ಷ ಈ ದೇಶ ನಾಳಿದ್ರಿ. ನಿಮ್ ಕೈಯಲ್ಲಿ ಏನು ಮಾಡ್ಕೊಳಕ್ ಆಗಿಲ್ಲ. ಇವತ್ತು ನೀವು ಭಯೋತ್ಪಾದಕರನ್ನ ಎತ್ಕಂತ ಕೆಲಸಗಳನ್ನು ಮಾಡ್ಕೊಂಡು ಕೆಲವರು ಕಿಡಿಗೇಡಿಗಳು ಇಟ್ಕೊಂಡು ಬಿಜೆಪಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ದೇಶದ ಪರವಾಗಿರ್ತಾರೆ. ನಾವ್ ಹಿಂಗ್ ಹೋದ್ರೆ ನನ್ನ ಲೆಕ್ಕಾಚಾರದ ನಾವಿಲ್ಲಿ ರಾಜಕಾರಣ ಮಾಡಕ್ ಬಂದಿಲ್ಲ. ನಾವು ದೇಶ ಉಳಿಬೇಕು. ದೇಶದಲ್ಲಿ ಇರ್ತಕ್ಕಂತ ಭಯೋತ್ಪಾದಕರು ಏನಿದ್ದಾರೆ ಅವ್ರನ್ನ ಅಟ್ಟಾಡಿಸಿ ನಾವು ಓಡಿಸ್ಬೇಕು. ಅವಾಗ್ಲೇ ನಮಗ್ ಸಮಾಧಾನ. ಇವತ್ತು ಸುಮಾರು ಜನ
ಅಣ್ಣ, ನಾನು ಎಲೆಕ್ಷನ್ ನಿಂತ್ಕೊಳ್ತೀನಿ, ನನಗೆ ಸಪೋರ್ಟ್ ಮಾಡ್ಬೇಕು ಸರ್, ನೀವೇನೇ ತಪ್ಪು ಮಾಡಿ ನನ್ನ ಕೇಸ್ ರಾಜಿ ಮಾಡ್ಬಿಡ್ತೀನಿ ಅಂತ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಇಲಾಖೆಗೆ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿರ್ತಕ್ಕಂಥ ಡಿ ಸಿ ಕೇಳಕ್ ಇಷ್ಟಪಡ್ತೀನಿ, ವಕ್ಮೋಡ್ಕ್ 296 ಎಕರೆ ಮಾಡಿದ್ರಿ ಒಂದು ಕಮ್ಯುನಿಟಿಗೆ. ಈ ಕರ್ನಾಟಕಕ್ಕೆ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮುಸ್ಲಿಂ ತೋರ್ ನೀವು 296 ಎಕರೆ ಮಾಡಿಕೊಟ್ರೆ ಗೌಡ್ರೆಸ್ ಅವ್ರೆ, ಕುರುಬ್ರೆಸ್ ಅವ್ರೆ, ಬಂದಿಗ್ರೆಸ್ ಅವ್ರೆ, ಬ್ರಾಹ್ಮಣರೆಸ್ ಅವ್ರೆ, ಲಿಂಗಾಯತ್ರೆಸ್ ಅವ್ರೆ, ಎಸ್ಸಿ ಗ್ರೆಸ್ ಅವ್ರೆ, ಎಲ್ಲ ಜಾತಿ ಜನ ಎಷ್ಟು ಜನ ಎಷ್ಟು ಚಕ್ರ ಕೊಡ್ತೀರ ಕ್ರಮಶ ಎಲ್ಲಿಗೆ ತಂದು ಕೊಡ್ತೀನಿ? ಸ್ಕೂಲ್ ಇರ್ತಕ್ಕಂಥ ಜಾಗನ ನೀರು ಒಪ್ಪಬಹುದು ಅಂತ ಹೇಳಿ ತೋರಿಸ್ತೀಯ? ಇಂದು ಮಸಾಲ ಇರ್ತಕ್ಕಂಥವ್ರ ನೀರು ಒಪ್ಪಬಹುದು ಅಷ್ಟೇ ಅಂತ ತೋರಿಸ್ತೀಯ? ಇಂದು ದೇವಸ್ಥಾನ ಇರ್ತಕ್ಕಂಥವ್ರನ್ನ ಬರ್ಬೋದು ಅಂತ ಹೇಳಿ ನೋಡಿಸ್ತೀರಿ ನೀವು? ಹಿಂದೆ ಜಮೀರ್ ಪಾಷ ಅಂತ ಡಿ ಸಿ ಬಂದಿದ್ರು, ಅವರು ಇದೇ ತರ ಮಾಡಿ ಓಲೈಕೆ ರಾಜಕಾರಣ ಮಾಡಿ ಜಾತಿ ಜಾತಿಗಳ ಮಧ್ಯೆ ವಿಸುಬೀಜ ಬಿದ್ದೆ ಮತ್ತೆ ರಿಟೈರ್ ಆಗಿದ್ದ ಆದ್ಮೇಲೆ ಎಮ್ ಎಲ್ ಎ ಆಗ್ಬೇಕಂತ ಎಲೆಕ್ಷನ್ ಇಟ್ಕೊಂಡಿರ್ಲಿ ಕೋಲಾರಲ್ಲಿ. ಅದಾದ್ಮೇಲೆ ಎಂಕೊಂಡ್ರು ಅವ್ರು ಹೋಗ್ಬಿಟ್ರು ನಾಳೆ. ನೀವೇನು ಎಮ್ ಎಲ್ ಎ ಆಗ್ಬೇಕಂತಿದ್ದೀರಿ ಅಕ್ರಮ್ ಪಾಷ? ನೀವೇನಾದ್ರೂ ಇಲ್ಲಿ ಸಿದ್ದು ವಿರುದ್ಧವಾಗಿ ರಾಮನ ಪಾತ್ ಅಂತವ್ರನ್ನ, ರಾಮನ್ ಬಂದೆ ಮಾಡಿದಂತವ್ರನ್ನ, ರಾಮನ್ ಕಟೌಟ್ ಆಗ್ತವ್ರನ್ನ ಕೇಸ್ ಮಾಡಿದ್ರೆ ನಿಮ್ಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ತೀನಿ ಅಂತ ಏನಾದ್ರು ಸಿದ್ದರಾಮಯ್ಯ ಅವ್ರು ಹೇಳಿದಾರ? ಹೇಳಿದ್ರೆ ಹೇಳ್ಬಿಡಿ ಇಲ್ಲಿ ಬಂದ ಹೊರಗಡೆ. ನನಗೆ ಹಿಂಗ್ ಹೇಳಿದ್ರೆ ಯಾವತ್ತರೆಗೂ ದೇಶಪ್ರೇಮಿಗಳ ಪರವಾಗಿ ಬಹುಸಂಖ್ಯಾತರು ಏನೇನು ಪರವಾಗಿ ನಾನು ಮಾತಾಡುತ್ತೇನೆ, ಅವತ್ತರೆಗೂ ನನಗೆ ಇಲ್ಲಿ ಸಿರಕ್ಷೆ ಇರಲ್ಲ. ನಾನು ಒಂದು ಕಮ್ಯುನಿಟಿ ಪರವಾಗಿ ಮಾತಾಡಿದಾಗ ಮಾತ್ರ ನನ್ಗೆ ಸಿರಕ್ಷೆ ಇರುತ್ತೆ, ನನ್ಗೆ ಅನ್ನವರೆಗೂ ಟ್ರಾನ್ಸ್ಫರ್ ಆಗಲ್ಲ ಕೋಲಾರಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಮನವರಿಕೆ ಮಾಡಿಕೊಂಡು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬಿಸಿಬೀಜ ಬಿತ್ತಂತ ಕೆಲಸಗಳನ್ನು ಮಾಡಿ ಇವತ್ತು ಏನು ಪಾಕಿಸ್ತಾನ ಫೇವರ್ ಆಗಿ ನೋಡ್ಕೊಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ಎಲ್ಲರಿಗೂ ಮೋಸ ಮಾಡಿ ಎಸ್ಸಿ ಪಿ ಟಿ ಎಸ್ ಪಿ ಸೇರ್ತಕ್ಕಂಥ ಎಸ್ಸಿ ಎಸ್ ಟಿ ಹಣವನ್ನ ಸುಮಾರು 14,287 ಕೋಟಿ ಹಣವನ್ನ ಇವರು ಗ್ಯಾರಂಟಿಗಳನ್ನು ಬಳಸಿರ್ತಕ್ಕಂಥ ನೋಡಿದಾಗ ನೀವೆಲ್ಲ ಯೋಚನೆ ಮಾಡಬೇಕು. ಈ ತರ ಹೋರಾಟಗಳನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಸಹಸ್ರಾರು ಸಂಖ್ಯೆಯಲ್ಲಿ ರಾತ್ರಿ 10 ಗಂಟೆ 11 ಗಂಟೆಗೆ ನೀವು ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದು ನೀವೆಲ್ಲ ಬಂದಿದ್ದೀರಿ, ನೀವೆಲ್ಲ ಒಬ್ಬೊಬ್ಬರು ನಮ್ಗ 100 ಜನ 200 ಜನ ಶಕ್ತಿ ನಮ್ಗೆ ಬೇಕು. ನಾವು ಯಾರ್ಯಾರು ಭಯೋತ್ಪಾದಕರಿದ್ದಾರೆ ಈ ದೇಶ ಬಿಟ್ಟು ತೊಲಗಬೇಕು. ಮತ್ತೆ ಏನು ಈ ನಾಜೀರ್ ಹುಸೇನ್ ಇದ್ದಾನೆ, ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ, ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಲೇಬೇಕು, ಅವ್ರನ್ನ ಮನೆಗೆ ಕಳಿಸ್ಲೇಬೇಕು ಅಂತ ಹೇಳ್ತಾನೆ ಪತ್ರಕರ್ತರ ಮೇಲೆ. ಯಾರು ಹೋಗೋ ಬಾರ ಅಂತಾನೆ ಕೆಲವರು. ನಾನು ಇದೇನ ನಿಮ್ ಸಂಸ್ಕೃತಿ, ಯಾರ್ಯಾರು ಪತ್ರಕರ್ತರಿದ್ದಾರೆ ಅವರೆಲ್ಲ ಪಕ್ಷಾತೀತವಾಗಿ ನೀವೆಲ್ಲ ಅದನ್ನ ವಿರೋಧಿಸ್ಬೇಕು. ಯಾಕಂದ್ರೆ ಇವತ್ತು ಒಂದು ಪತ್ರಕರ್ತರಿಗೆ ಈ ತರ ದೌರ್ಜನ್ಯ ಮಾಡಿದ್ರೆ ಎಲ್ಲರೂ ಹೃದಯಕ್ಕೆಲ್ಲ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಮನೆ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ನಾವು ಒತ್ತಡ ಹಾಕ್ತೀರಿ, ರಾಜ್ಯಸಭೆಯಲ್ಲಿ ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ಕೊಡ್ದು. ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡಿದರೆ ಇವರು ಇವರು ಬೆಂಬಲಿಗರು ಅನ್ನೋ ರೀತಿಯಲ್ಲಿ ನಾವು ಹೇಳ್ತೀರಿ. ಇವತ್ತೇನು ನೀವು ಹೋರಾಟಕ್ಕೆ ಬಂದಿದ್ದೀರಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡಿ ಇವತ್ತೇನು ನಮ್ಮ ಕ್ಲಾಕ್ ಅವ್ರ ಭಾಗದಲ್ಲಿ ಹಿಂದೆ ಇದ್ದಂತ ಪರಿಸ್ಥಿತಿ ಏನು, ಇವಾಗಿರ್ತಕ್ಕಂಥ ಪರಿಸ್ಥಿತಿ ಏನು, ನಮ್ಮ ಅಂತರ್ಗಂಗೆ ಬೆಟ್ಟದಲ್ಲಿ ಇವತ್ತು ಸರ್ಕಾರಿ ಜಾಗದಲ್ಲಿ ಅದೀನ ಕಟ್ಕೊಂಡಿರ್ತಕ್ಕಂಥವ್ರನ್ನ ನೀವೆಲ್ಲ ತೆರವುಗೊಳಿಸಿದ ಕೆಲಸ ಮಾಡ್ತಾ ಇದ್ದೀರಲ್ಲ. ಅಂತರ್ಗಂಗೆ ಬರ್ತದ ಕೆಳಗಡೆ ಕಟ್ಟಿರ್ತಕ್ಕಂಥ ಮದ್ರಾಸ ಇನ್ನೊಂದು ಮತ್ತೊಂದು ಎಂಗ್ ಕಟ್ಟಿರೋದು, ನೀವು ಯಾರು ನಿಮ್ಗೆ ಡಾಕ್ಯುಮೆಂಟ್ ಮಾಡ್ಕೊಟ್ಟು ಅದನ್ನೆಲ್ಲ ತನಿಖೆ ಮಾಡಿ ಕೂಡಲೇ ಅದನ್ನ ತೆರವುಗೊಳಿಸಲೇಬೇಕು. ನೀವು ಯಾರು ಆ ದಾಖಲಾತಿಗಳನ್ನ ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಆಕ್ಷೇಪ ತಗೊಳ್ಳೇಬೇಕು.
ಅವಾಗ್ಲೇ ನೀವು ಸಿದ್ದರಾಮಯ್ಯನವ್ರೆ ನಿಮ್ ಮೇಲೆ ಇವತ್ತು ಸರ್ಕಾರದೊಂದು 7 ತಿಂಗಳಿಗೆ ನೀವು ಜನ ವಿರೋಧಿ ಸರ್ಕಾರ ಅಂತೇಳಿ ಇವಾಗಲೇ ಗೊತ್ತಾಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ದೇಶ ವಿರೋಧಿ ಸರ್ಕಾರ, ಪಾಕಿಸ್ತಾನಿ ಏಜೆಂಟ್ ಸರ್ಕಾರ ಅಂತ ಹೇಳ್ಬಿಟ್ಟು ಈಗಾಗಲೇ ಜನಗಳು ಗೊತ್ತಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ತಕ್ಕ ಉತ್ತರ ತಕ್ಕ ಪಾಠ ಕಲಿಸೇ ಕಲಿಸ್ತಾರೆ. ಆ ನಿಟ್ಟಲ್ಲಿ ನಾವೆಲ್ಲ ಬಹುಸಂಖ್ಯಾತರು, ಈ ದೇಶ ಪ್ರೇಮಿಗಳು, ರಾಮನ ಭಕ್ತರು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ದೇಶನ ರಕ್ಷಣೆ ಮಾಡುವಂತ ಕೆಲಸಗಳನ್ನ, ಧರ್ಮನ ರಕ್ಷಣೆ ಮಾಡುವಂತ ಕೆಲಸಗಳನ್ನ ನಾವು ನೀವೆಲ್ಲ ಸೇರಿ ಮಾಡ್ಬೇಕು ಅಂತ ಹೇಳಿ ಈ ಹೋರಾಟಕ್ಕೆ ಬಂದ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.